ಲೈಫ್ ಸ್ಟೈಲ್ ದೀಪು ಸೂರ್ಯ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ನಾವು ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ನೋಡಿ. ಹಸ್ಬೆಂಡು ನಾನು ಇಬ್ರು ಒಂದೇ ಕಲರ್ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೋಬಿಟ್ಟಿದ್ದೀವಿ ಡ್ರೆಸ್ಸು. ಸೊ ನೋಡ್ತಾ ಇದ್ದೀರಲ್ವಾ, ಎಲ್ಗೊಳ್ತ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ. ಹೈ ಮಾಡಿ ಅಮ್ಮನಗರಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಅಮ್ಮನ ಪಿಕ್ ಮಾಡ್ಕೊಳ್ಳೋದಕ್ಕೆ. ಫೈನಲಿ ಇವಾಗ ಅಲ್ಲಿ ಮನೆ ಹತ್ರ ಬಂದು ಅಮ್ಮನ ಪಿಕ್ ಮಾಡಿಕೊಂಡು ಹೊರಟಿದ್ದೀವಿ. ಸೊ ಅಮ್ಮ ಕೂಡ ರೆಡಿ ಆಗಿದ್ದಾರೆ. ಸೊ ಅಮ್ಮ ಹತ್ತಿದ್ದಾರೆ. ಸೊ ಪಕ್ಕದಲ್ಲಿ ಹಾಗೂ ಕೂಡ ಕುತ್ಕೊಂಡಿದ್ದಾಳೆ. ಸೊ ಮಿತು ಇಲ್ಲಿ, ರೀತಿ ಇಲ್ಲಿ, ಹಸ್ಬೆಂಡ್ ಇಲ್ಲಿ, ನಾನು. ಸೊ ಹೊರಟಿದ್ದೀವಿ, ಬನ್ನಿ, ಜರ್ನಿ ಮಾಡ್ತಾ ಇದ್ದೀವಿ. ಸೊ ಫೈನಲಿ ಲಾಂಗ್ ಜರ್ನಿ, ತುಂಬ ಬಿಸಿಲಿದೆ. ಸೊ ಮಕ್ಕಳನ್ನ ಕರ್ಕೊಂಡು ಓಡಾಡೋದು ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಬಿಸಿಲಲ್ಲಿ. ಬಟ್ ಏನು ಮಾಡೋದಕ್ಕಾಗಲ್ಲ. ಸೊ ಇನ್ವೈಟ್ ಮಾಡಿದರು, ಇನ್ವೈಟ್ ಮಾಡಿರೋದ್ರಿಂದ ನಾವು ಹೊರಟಿದ್ದೀವಿ. ಸೊ ಲಾಂಗ್ ಜರ್ನಿ ಅಂತ ಹೇಳ್ಬೋದು. ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಇತ್ತು. ಸೊ ಪರ್ಚೇಸ್ ಎಲ್ಲ ಮಾಡಿದ್ವು, ಬಟ್ ಅದನ್ನು ವೀಡಿಯೋ ಸ್ಕಿಪ್ ಮಾಡಿದ್ದೀನಿ. ಸೊ ಆ ಒಂದು ವೀಡಿಯೋ ನನಗೆ ಮಾಡೋದಕ್ಕಾಗಲಿಲ್ಲ ಫ್ರೆಂಡ್ಸ್. ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ. ಸೊ ಇವಾಗ ಊರು ಹತ್ತತ್ರ ಬಂದಿದ್ದೀವಿ. ಸೊ ಊರೊಳಗಡೆ ಹೋಗಬೇಕು. ಸೊ ತುಂಬ ದೂರ ಇತ್ತು, ಅವೆಲ್ಲ ಕೂಡ ವೀಡಿಯೋನ ಸ್ಕಿಪ್ ಮಾಡಿದ್ದೀನಿ. ಲಾಂಗ್ ತೋರ್ಸೋಕ್ಕಾಗಲ್ಲ ಅಂತ ಶಾರ್ಟ್ಕಟ್ಟಲ್ಲಿ ವೀಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮನೇಲಿ ಇದ್ದು 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 ಎಷ್ಟು ಬೇಜಾರಾಗಿರುತ್ತೆ. ಸೊ ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಗೆ ಎಷ್ಟು ಖುಷಿ ಆಗ್ತಾ ಇರುತ್ತಲ್ವಾ. ಸೊ ಹೊರಗಡೆ ಹೋಗಿ ಹೊರಗಡೆ ಇರೋ ಪ್ರಪಂಚ ನೋಡೋದಕ್ಕೆ ಅಂದರೆ ಹೆಣ್ಮಕ್ಳಿಗೆ ತುಂಬ ಖುಷಿ ಆಗುತ್ತೆ. ಸೊ ನನಗೆ ಇವತ್ತು ತುಂಬ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಪಾಪುಗೆ ವಾಲಿ ಚುಚ್ಚಿಸ್ಬೇಕು ಅಂತ ಅಂದ್ಬಿಟ್ಟು ನಾವು ಇಷ್ಟು ದೂರ ಬಂದಿದ್ದೀವಿ. ಸೊ ನಮ್ಮ ಬಾವನ್ ಪಾಪುಗೆ ವಾಲಿ ಚುಚ್ಚಿಸ್ಬೇಕು, ಹಂಗಾಗಿ ಇನ್ವೈಟ್ ಮಾಡಿದ್ರು. ಸೊ ಇವಾಗ ಬಂದಿದ್ದೀವಿ. ನೆಕ್ಸ್ಟ್ ಏನೇನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ. ಪಾಪುಗೆ ವಾಲಿ ಚುಚ್ಚಿಸ್ತಾ ಇದ್ದಾರೆ. ಸೊ ಪಾಪುಗೆ ತುಂಬ ಕಿವಿ ನೋವು ಬರುತ್ತಲ್ವಾ, ಪಾಪ ಅಳ್ತಾ ಇದ್ದಾನೆ. ಎಲ್ಲ ಬಿಗ್ಗೆಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಆ ಕಡೆ ಫ್ಯಾನ್ ಬೇರೆ ಇಲ್ಲ, ಸ್ವಲ್ಪ ಶೆಕೆ ಜಾಸ್ತಿ ಆಗೋಯಿತು. ಪಾಪ ಅವನು ಉಸಿರು ಬೇರೆ ಕಟ್ತಾ ಇದ್ದಾನೆ. ನಿಜವಾಗ್ಲೂ ತುಂಬ ಅಳ್ತಾ ಇದ್ದ, ಬೇಜಾರಾಯ್ತಿತ್ತು ಒಂದು ಕಡೆ. ಇನ್ನೊಂದು ಕಡೆ ಪಾಪುಗೆ ಕಿವಿ ಚುಚ್ಚುತ್ತಾರಲ್ಲ ಅಂತ ಅಂದ್ಬಿಟ್ಟು ತುಂಬ ಖುಷಿ ಆಗ್ತಾ ಇತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ, ಮಾತ್ರ ಕಿವಿ ಚುಚ್ಚಾದಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ ಪಾಪು. ನಮಗಂತೂ ಸ್ವಲ್ಪ ಕೈಕಲ್ಲಿ ಆಡೋದಿಲ್ಲ ಅಲ್ವಾ, ಪಾಪುಗೆ ಏನಾದರೂ ಕಿವಿ ಚುಚ್ಚಿಸ್ಬೇಕಾದ್ರೆ ನಮಗೆ ಏನು ಕೂಡ ಮಾಡೋದಕ್ಕಾಗಲ್ಲ ಅಂತ ಒಂದು ಟೈಮಲ್ಲಿ. ಮತ್ತು ರೀತಿಗೂ ಇಬ್ರಿಗೂ ಕಿವಿ ಚುಚ್ಚಿಸ್ಬೇಕಾದ್ರೆ ತುಂಬ ಅಳ್ತಾ ಇದೆ. ಸೊ ಅಷ್ಟು ನಾನು ಎಮೋಷನಲ್ ಜಾಸ್ತಿ. ಬಟ್ ಅದೇ ಥರ ರಿತ್ವಿಕ್ಕೂ ಕಿವಿ ಚುಚ್ಚಬೇಕಾದ್ರೆ ತುಂಬ ಕಷ್ಟ ಆಗ್ತಾ ಇತ್ತು. ಸೊ ಅವನ್ನ ನೋಡೋದಕ್ಕೆ ಆಗ್ತಾ ಇರಲಿಲ್ಲ. ಒಂದು ಕಡೆ ವೀಡಿಯೋ ಮಾಡ್ತಾ ಇದ್ದೆ. ಸೊ ಈ ಒಂದು ಮೆಮೊರಿ ಲೈಫ್ ಲಾಂಗ್ ಇರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೆ. ಬಟ್ ಸ್ಟಿಲ್ ನನಗೆ ಅಲ್ಲಿ ನಿಂತ್ಕೊಂಡು ಅವನು ಅಳೋದನ್ನ ನನ್ನ ಕೈಲಿ ನೋಡೋದಕ್ಕೆ ಆಗ್ತಾ ಇರಲಿಲ್ಲ ಫ್ರೆಂಡ್ಸ್. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ ಅವನು ಕಿವಿ ಚುಚ್ಚಿಸಿದ್ಮೇಲೆ. ಮಕ್ಕಳು ಅಳ್ತಾ ಇದ್ದಾರೆ ಅಂದರೆ ನಮ್ಮ ಕೈಲಿ ಸಹಿಸ್ಕೊಳ್ಳೋದಕ್ಕೆ ಆಗಲ್ಲ ಅಲ್ವಾ ಫ್ರೆಂಡ್ಸ್. ನಿಜ ತಾನೇ ಇದೊಂದು ಮಾತು, ನಿಜವಾಗ್ಲೂ 100% ನಿಜ. ಯಾಕೆಂದರೆ ಮಕ್ಕಳಿಗೋಸ್ಕರನೇ ನಾವು ದುಡಿತಾ ಇರ್ತೀವಿ, ಮಕ್ಕಳಿಗೋಸ್ಕರನೇ ನಾವು ಎಲ್ಲವನ್ನು ಮಾಡ್ತೀವಿ. ಅಂಥದ್ರಲ್ಲಿ ಮಕ್ಕಳು ಕಣ್ಣೀರು ಹಾಕ್ಬಿಟ್ರೆ ಕಣ್ಣೀರನ್ನ ನೋಡೋದಕ್ಕಾಗೋದಿಲ್ಲ ನಮ್ಮ ಕೈಲಿ. ಸೊ ಮಕ್ಕಳು ಯಾವಾಗಲೂ ಖುಷಿ ಖುಷಿಯಿಂದ ಇರಲಿ, ನಗ್ನಗ್ತಾ ಇರಲಿ ಅಂತ ಹಾರೈಸ್ತೀನಿ. ಸೊ ಎಲ್ಲರಿಗೂ ಅಷ್ಟೇ ಫ್ರೆಂಡ್ಸ್, ನಾನು ಹೇಳೋದು ಇಷ್ಟೇ. ಯಾವ ಮಕ್ಳಿಗೂ ಕೂಡ ಹೊಡಿಬೇಡಿ, ಬೈಬೇಡಿ. ಸೊ ಎಲ್ಲ ಮಕ್ಕಳೂ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ, ಹಾಗೆ ಖುಷಿ ಖುಷಿಯಿಂದ ನೋಡ್ಕೊಳ್ಳಿ, ನೀವು ಖುಷಿಯಿಂದ ಇರಿ. ಅಲ್ಲಿ ಕಿವಿ ಚುಚ್ಚಿದ ಆಯಿತು. ಸೊ ಯಾವ ಥರ ಕಾಣ್ತಾ ಇದ್ದಾನೆ ನೋಡೋಣ. ಕಿವಿ ಚುಚ್ಚಿಸಿದೆಲ್ಲ ಆಯಿತು. ಸೊ ಅಲ್ಲಿಂದ ಸ್ವಲ್ಪ ದೂರ ಇದೆ ಟೆಂಪಲ್ಗೆ. ಸೊ ಟೆಂಪಲ್ಗೆ ಹೊರಟಿದ್ದು ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಸೊ ಸ್ವಲ್ಪ ಅಲ್ಲಿಂದ ಹೊರಡ್ಬೇಕಾದ್ರೆ
ಟೈರ್ ಬೇರೆ ಪಂಚರ್ ಆಗೋಯಿತು. ಸೊ ಅಲ್ಲಿ ಪಂಚರ್ ಎಲ್ಲ ಹಾಕಿಸ್ಕೊಂಡು ಹೊರಡೋಷ್ಟೊತ್ತಿಗೆ ಆಲ್ಮೋಸ್ಟ್ 2:00 ಆಫ್ಟರ್ನೂನ್ 2:00 ಆಗೋಯಿತ್ತು. ಸೊ ಸ್ವಲ್ಪ ಲೇಟ್ ಆಯಿತು, ಬಟ್ ಸ್ಟಿಲ್ ಏನು ಮಾಡೋದಕ್ಕಾಗಲಿಲ್ಲ. ಒಂದೊಂದು ಕೆಲವೊಂದು ಟೈಮು ಕಾರು ಕೂಡ ಕೈ ಕೊಡುತ್ತೆ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಸೊ ಅದು ಸಡನ್ಲಿ ಕೈ ಕೊಡ್ತಾ ಇರಲಿಲ್ಲ, ಬಟ್ ಅಲ್ಲಿ ಅದೇನು ಮೊಳೆ ಬೇರೆ ಸಿಗಾಕೊಂಡ್ಬಿಟ್ಟು ಟೈರ್ ಪಂಚರ್ ಆಗೋಯಿತು. ಸೊ ಹಂಗಾಗಿ ಸ್ಟಾಪ್ ಮಾಡಬೇಕಾಗಿತ್ತು. ಸೊ ಸ್ಟಾಪ್ ಮಾಡಿ ಹೋಗಿ ಟೈರ್ ತೊಗೊಬಂದು ಪಂಚರಲ್ಲಿ ಹಾಕಿಸ್ಕೊಂಡು ಆಮೇಲೆ ಟೆಂಪಲ್ಗೆ ಹೊರಟು. ಸೊ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ ಇವಾಗ. ಮುಂದೆ ಬೈಕಲ್ಲಿ ಬೇರೆ 3 ಜನ ಹೋಗ್ತಾ ಇದ್ದಾರೆ, ಯಾಕೆಂದರೆ ಕಾರಲ್ಲಿ ಜಾಗ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಬೈಕಲ್ಲೂ 3 ಜನ ಹೊರಟಿದ್ರು. ಸೊ ಪಾಪು ಬೇರೆ ಹೇಳ್ತಾ ಇದ್ದ. ಸೊ ಸುಧಾರಿಸ್ತಾ ಇದ್ದೀವಿ ಇವಾಗ. ಟೆಂಪಲ್ ಬಂತು. ಸೊ ಬನ್ನಿ, ಟೆಂಪಲ್ ಎಲ್ಲ ಯಾವ ರೀತಿ ಇದೆ ತೋರಿಸ್ತೀನಿ. ಸ್ವಾಮಿ ದೇವಸ್ಥಾನ ಇದು ಬಂದು. ಸೊ ಇಲ್ಲಿ ಇವತ್ತು ಬಸವ ಜಯಂತಿ ಇದ್ದಿದ್ದರಿಂದ ಎಲ್ಲರಿಗೂ ಅನ್ನದಾನ ಮಾಡ್ತಾ ಇದ್ರು. ಸೊ ನಾವು ಕೂಡ ಫ್ಯಾಮಿಲಿ ಸಮೇತ ಬಂದು ಪೂಜೆ ಮಾಡಿಸ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಬಂದಿದ್ದು. ದೇವಸ್ಥಾನದಲ್ಲಿ ಇವಾಗ ತಾನೇ ಎಲ್ಲ ಪೂಜೆ ಗೀಜೆ ಎಲ್ಲ ಆಯಿತು. ಸೊ ಹೊರಟಿದ್ದೀವಿ, ಕಾರ್ ರೆಡಿ ಆಗಿದೆ. ಸೊ ಹಸ್ಬೆಂಡ್ ಕರೀತಾ ಇದ್ದಾರೆ. ಸೊ ಬನ್ನಿ ಫ್ರೆಂಡ್ಸ್, ಮನೆಗೆ ಹೋಗೋಣ. ಕಾರಲ್ಲಿ ಕುತ್ಕೊಂಡಿದ್ದೀವಿ, ಹೊರಡೋಣ ಅಂತ ಅಂದ್ಬಿಟ್ಟು. ಸೊ ಇವಾಗ ಮನೆ ಹತ್ರ ಹೋಗಬೇಕು. ಸೊ ಮಕ್ಕಳೂ ಕೂಡ ಎಲ್ಲ ಕುಂಡಿಸ್ಕೊಂಡಿದ್ದೀನಿ, ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀವಿ. ಸೊ ಇಲ್ಲೇ ಅವ್ರ ಮನೆ ಮುಂದೆ ದೇವಸ್ಥಾನ ಇದೆ. ಸೊ 2 ದೇವಸ್ಥಾನ ಇದೆ, ಒಂದು ಆಂಜನೇಯನ ದೇವಸ್ಥಾನ ಇದೆ, ಇನ್ನೊಂದು ಮಾರಮ್ಮನ ದೇವಸ್ಥಾನ ಇದೆ. ಸೊ ಕುರಿಗಳೆಲ್ಲ ಹೋಗ್ತಾ ಇದ್ದಾವೆ, ಇದೆಲ್ಲ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ. ಸೊ ಫೈನಲಿ ಮನೆಗೆ ಬಂದಿದ್ದೀವಿ. ಸೊ ಮನೇಲಿ ಕುತ್ಕೊಂಡಿದ್ದೀವಿ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಅಷ್ಟು ಬೇಗ ನಮ್ಮ ಭಾವ ಬೇರೆ ಅಡುಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ಇದು ಬ್ಯಾಕ್ಗ್ರೌಂಡು, ಮನೆ ಬ್ಯಾಕ್ಗ್ರೌಂಡು. ಸೊ ಬನ್ನಿ ಅಡುಗೆ ಏನೇನು ಮಾಡ್ತಾಯಿದ್ದಾರೆ ನೋಡೋಣ. ಸೊ ಪಾಯಸ ಮಾಡ್ತಾ ಇದ್ದಾರೆ ನಮ್ಮ ಭಾವ, ನೋಡ್ತಾ ಇದ್ದೀರಾ. ಸೊ ನಾನು ನಗಿಸ್ತಾ ಇದ್ದೆ ಜಾಸ್ತಿ ಕಿಟಕಿ ಹತ್ರ ನಿಂತ್ಕೊಂಡು. ಸೊ ಹಂಗಾಗಿ ತುಂಬ ನಗ್ತಾ ಇದ್ದಾರೆ ನೋಡಿ, ಅಮ್ಮನೂ ನಗ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ನಮ್ಮ ಭಾವ ಫೈನಲಿ ಪಾಯಸ ರೆಡಿ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಆ ಕಡೆ ಪುಳಿಯೋಗರಿಗೆ ಗೊಜ್ಜು ಮಾಡಿಕ್ಕಿದ್ದಾರೆ. ಸೊ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಸೊ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿ ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾ ಬಾ.